ಮಂಡ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ನ ಯಾರು ಭದ್ರಾಕೋಟೆ ಅಂತ ಹೇಳ್ತಾ ಇದ್ರು ಆ ಭದ್ರಾಕೋಟೆಯಲ್ಲಿ ಇವಾಗ ಕೂಡ ಕಾಂಗ್ರೆಸ್ನವ್ರು ಗೆದ್ದಿದೀವಿ ಇದುವರೆಗೂ ಕೂಡ ನಮ್ಮ ಮುಂದೆ ಮಂಡ್ಯ ಊರಿಗೆ ಕುಂತಿರೋದು ಜೆಡಿಎಸ್ ಪಕ್ಷ ನೋಡಿ ನೀವು ಏನೇ ಸುಳ್ಳು ಭರವಸೆಗಳು ಅಂತ ಹೇಳಬಹುದು ಅವ್ರ ನಾವು ಸುಳ್ಳು ಭರವಸೆಗಳನ್ನ ಕೊಟ್ಟಂತವ್ರಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಐದು ವರ್ಷ ಅಧಿಕಾರ ಮಾಡ್ತಾರೆ ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೋಡೆ ಎತ್ತಿದಂಗೆ ಅವ್ರನ್ನ ಯಾವ ಯಾರು ಕೂಡ ಅವ್ರನ್ನ ತೆಗೆದಕ್ಕಾಗಲ್ಲ ಸರ್ ಡಬಲ್ ಇಂಜಿನ್ ಸರ್ಕಾರದಿಂದ ಭಾರಿ ಹೊರತಾಗಿದೆ ಆರ್ಥಿಕತೆಯಲ್ಲಿ ಏನು ನಷ್ಟ ಆಗಲ್ಲ

ಆ ಭದ್ರಾಕೋಟೆಯಲ್ಲಿ ಇವಾಗ ಆರು ಕಾರು ನಾವು ಕೂಡ ಕಾಂಗ್ರೆಸ್ನವ್ರು ಗೆದ್ದಿದ್ದೀವಿ ನಾವು ಇದುವರೆಗೂ ಕೂಡ ನಮ್ಮ ಮುಂದೆ ಮಂಡ್ಯ ಊರಿಗೆ ಕುಂತಿರೋದು ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ಬಲವರ್ಧನೆ ಹಾಗೂ ಸಿದ್ದರಾಮಯ್ಯ ಅವರ ಬಲವರ್ಧನೆಯಿಂದ ಮಂಡ್ಯ ಜಿಲ್ಲೆಯಾದ್ಯಂತ ನಾವು ಆರು ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ಸು ಬಹು ಹೆಚ್ಚು ಮತದಿಂದ ಗೆದ್ದು ಬಂದಿದ್ದೀವಿ ಆದರೆ ಉತ್ತಮವಾದಂಥ ಕೆಲಸ ಈ ಸರ್ಕಾರದಲ್ಲಾಗ್ತದೆ ಇವಾಗ ಹೂವು ಅಪಗಳನ್ನ ಆಡ್ತಾ ಇರುವಂತ ಬಿ ಜೆ ಪಿ ಹಾಗೂ ಜೆ ಡಿ ನ ಕಾರ್ಯಕರ್ತರು ನೋಡಿ ನೀವು ಏನೇ ಸುಳ್ಳು ಭರವಸೆಗಳು ಅಂತ ಹೇಳಬಹುದು ಆದ್ರೆ ನಾವು ಸುಳ್ಳು ಭರವಸೆಗಳನ್ನ ಕೊಟ್ಟಂತವರಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಐದು ವರ್ಷ ಅಧಿಕಾರ ಮಾಡ್ತಾರೆ ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೋಡಿ ಎತ್ತಿದಂಗೆ ಅವ್ರನ್ನ ಯಾವ ಯಾರು ಕೂಡ ಅವ್ರನ್ನ ತಗದಕೂಕಾಗಲ್ಲ

ದೊಡ್ಡ ಸವಾಲು ಅಂತ ನಮ್ಗೆ ಅನಿಸ್ತಾ ಇಲ್ಲ ಎರಡ್ ಸಾವಿರ ಎರಡ್ ಸಾವಿರ ಹದ್ಮೂರರಿಂದ ಹದಿನೈದು ವರ್ಷ ಹದಿನೆಂಟರ ಕಾಲ ಐದು ವರ್ಷ ಸಿಎಂ ಆಗಿರ್ತಕ್ಕಂಥ ತುಂಬಾ ಖುಷಿ ತಂದಿದೆ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಬಹುಮತ ಅಂತ ಪ್ರತಿಯೊಬ್ಬ ಮಧ್ಯಮ ವರ್ಗ ಹಾಗೂ ವರ್ಗದವರು ಬಾರಿ ನೋವಿಂದ ಅನುಭವಿಸಿದ್ರು ಯಾವಾಗ ಈ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಿಂದ ತೊಲಗೋಯ್ತದೆ ಅಂತ ಯೋಚನೆ ಮಾಡ್ತಿರು ಆದ್ರೆ ಇವಾಗ ನೂರ ನೂರ ಮೂವತ್ತೈದು ಸೀಟುಗಳನ್ನ ಕೊಡುವ ಮುಖ ಏನ ಬಹುಮತ ಕೊಟ್ಟಿದ್ದಾರೆ ಇದು ಯಶಸ್ವಿಯಾಗಿ ನಡೆದೇ ನಡೀತದೆ ಐದು ವರ್ಷ ಸಂಪೂರ್ಣ ಆಡಳಿತ ಕೊಟ್ಟೆ ಕೊಡ್ತಾರೆ ಒಳ್ಳೆ ಆಡಳಿತ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದವರು ಮಾರುಕಟ್ಟೆಯಲ್ಲಿ ಏನು ನಷ್ಟ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಇಲ್ಲ ನಮ್ಮ ಕೊಟ್ಟಂತ ಹೇಳಿಕೆಗಳನ್ನು ಈಡೇರಿಸುವಲ್ಲಿ ಸಿದ್ಧರಾಮಯ್ಯ ಅವರು ಎಡತಾರೆ ಅಂತ ಹೇಳಿ ವಿರೋಧ ಪಕ್ಷದವರು ಯಾವುದೇ ಕಾರಣಕ್ಕೂ ಎಡಗುದಿಲ್ಲ ಸರ್ ಖಂಡಿತ ಈಡೇರಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈಡೇರಿಸ್ತಾರೆ ಈಗಲೇ ಅವರು ಎಲ್ಲಿಂದ ತರಬೇಕು ಎಲ್ಲಿಂದ ಕೂಡೀಕರಣ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಾಗೈತೆ ಈಗ ಅಲ್ಲಿ ಜನಗಳಿಗೆ ಗ್ಯಾರಂಟಿ ಕಾರ್ಡ್ ತಲುಪಿಸೋರೆ ಅದೇ ಜನಗಳು ಕೊಡ್ತಾರೆ ಅನ್ನೋಕ್ಕೋಸ್ಕರ ಭರವಸೆಗೆ ಓಟ್ ಹಾಕಿ ಹಾಕ್ತಾರೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯರ ನಡುವೆ ಒಕ್ಕಟ್ಟಿಲ್ಲ ಅದ ಮೇಲೆ ಸುಮ್ಮನೆ ಇದಕ್ಕೆ ಅಧಿಕಾರ ಆಸೆಗಾಗಿ ಮಾಡ್ತಾ ಇದ್ದಾರಂತೆ ಸರ್ ಅದು ಸುಳ್ಳುಗಳು ಆಸ್ವಾಸನೆ ಕೊಡ್ತಾವ್ರೆ ಇವರು ಯಾವತ್ತು ಜೋಡೆತ್ತುಗಳೇ ಇಡೀ ಕರ್ನಾಟಕ ಸುತ್ತಿ ಸಂಘಟನೆ ಮಾಡಿರೋರು ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷ ಸರ್ಕಾರ ನಡೆಸೆ ಅದು ಎಲ್ಲ ವರ್ಗದ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕಾಗಿರ್ತಕ್ಕಂಥ ಒಂದು ಸವಾಲು ಸಿದ್ದರಾಮಯ್ಯ ಅವರು ಮುಂದಿದೆ ಅದನ್ನು ಯಾವ ರೀತಿಯಾಗಿ ಇದ್ದರು ಸರ್ ಎಲ್ಲ ವರ್ಗಕ್ಕೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೊಡ್ತಾರೆ ಹಿಂದೂ ಮುಸ್ಲಿಮ್ಸು ಕ್ರೈಸ್ತರು ಒಕ್ಕಲಿಗರು ಹಿಂದುಳಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಲಿಂಗಾಯಿತರು ಎಲ್ಲರೂ ಸಮಾನತೆಯಿಂದ ಕೊಡ್ತಾರೆ ಸರ್ ಶಾಂತಿಯುತ ರಾಜಕೀಯ ಕಾಣಬಹುದು ಖಂಡಿತ ಕಾಣಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಣಬಹುದು ಈ ದೇವರಾಜರ ನಂತರ ಮತ್ತೊಮ್ಮೆ ಹಿಂದ ನಾಯಕ ಹಿಂದುಳಿದ ವರ್ಗದ ನಾಯಕ ಅಂತೇಳಿ ಸಿದ್ದರಾಮಯ್ಯ ಅವರು ಮತ್ತೆ ವಚನ ಸ್ವೀಕರಿಸ್ತಾ ಇದ್ದಾರೆ ಇದಕ್ಕೆ ತಮ್ಮ ಅಭಿಪ್ರಾಯ ಸರ್ ಇಂದ ವರ್ಗದ ಸಿದ್ದರಾಮಯ್ಯ ಅವರ ಅನುಕೂಲತೆ ಮಾಡಿ ಕೊಟ್ಟಿರೋದ್ರಿಂದ ದೇವರಾಜ್ ಹಸೋ ಸ್ಥಾನನೇ ಇವರೇ ತುಂಬ್ತಾವ್ರೆ ಸರ್ ಪ್ರಬಲ ನಾಯಕರು ಗೆದ್ದಿರ್ತಕ್ಕಂಥ ಕಾರಣದಿಂದ ಅವರ ಮೇಲೆ ಒತ್ತಡ ಜಾಸ್ತಿ ಇದೆ ಸಚಿವ ಸ್ಥಾನಕ್ಕಾಗಿ ಅವರು ಅದನ್ನು ಯಾವ ರೀತಿಯಾಗಿ ಇದು ಮಾಡ್ಬೋದು ಅದು ನಿಭಾಯಿಸ್ತಾರೆ ಅಂತ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಸರ್ ಥ್ಯಾಂಕ್ ಯು ಸರ್ ಸರ್ ಯಾವ ಕ್ಷೇತ್ರ ಸರ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಯಾಗಿ ಮುಖ್ಯಮಂತ್ರಿ ಆಗಿದ್ದರೆ ತಮ್ಮ ಅನಿಸಿಕೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಬೇಕಾಗಿದ್ದು ಇದು ಬಡವರ ಪರವಾಗಿ ಹಾಗೂ ದಲಿತರ ಪರವಾಗಿ ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕನ್ನೋದು ರಾಜ್ಯದ ಜನತೆ ಆಶೆಯಾಗಿತ್ತು ಆದ್ದರಿಂದ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಡಿ ಕೆ ಶಿವರು ಅವರು ಉಪಮುಖ್ಯಮಂತ್ರಿ ಆಗಿದ್ದು ತಮಗೆ ಖುಷಿ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಲೇಬೇಕಾದಂಥ ಸಂಗತಿ ಯಾಕಂದರೆ ಅವರಲ್ಲಿರತಕ್ಕಂಥ ಒಂದು ಗಟ್ಟಿ ಗುಣ ಅವರನ್ನ ಇಲವರಿ ತಂದು ನಿಲ್ಲಿಸಿದೆ ಜೋಡತ್ತ ಸರ್ಕಾರ ಕಮಲ್ ಮಾಡುತ್ತಾ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಸರ್ ಯಾವ ರೀತಿಯಾಗಿ ಅಧಿಕಾರ ನೋಡ್ಬೋದು ನಾವು ಇವರಿಂದ ಬಡವರ ಪರವಾಗಿ ಇದೇನು ಬ ಬೆಲೆ ಬೆಲೆ ಏರಿಕೆಯ ಸರ್ಕಾರ ಏನಿತ್ತು ಆ ಸರ್ಕಾರಕ್ಕೆ ವಿರೋಧವಾಗಿ ನಮ್ಮ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡುತ್ತೆ ಅಂತ ನನಗೆ ನಂಬಿಕೆ ಇದೆ ಈ ಹಿಂದೆ ಇದ್ದ ಸರ್ಕಾರ ನಡೆಸ್ತಕ್ಕಂಥ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಇವರು ನಡೆಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಡೆಸ್ತಾರೆ ಯಾವುದೇ ಕಮಿಷನ್ ಇಲ್ಲ ಸರ್ಕಾರ ನಡೆಸಬಹುದು ಇದನ್ನ ನಮ್ಮ ಸಿದ್ದರಾಮಯ್ಯ ಅವರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ನಿರೀಕ್ಷೆ ಮಾಡ್ತೀವಿ ಹಿಂದೆನೂ ಕೂಡ ಅವರು ಇದೇ ರೀತಿ ಆಡಳಿತ ಮಾಡಿದ್ದಾರೆ ಬಡವರ ಏಳಿಗೆ ಶ್ರಮಿಸ್ತಾರ ಎಂ ಅವರು ಅವರು ಇರುವುದೇ ಬಡವರ ಏಳಿಗೆಗಾಗಿ ಮುಂದಿನ ಯೋಜನೆಗಳು ತುಂಬಾ ಕಠಿಣ ಸವಾಲುಗಳು ಇವೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಾಗೂ ಹಳೆ ಮೈಸೂರು ಕರ್ನಾಟಕ ಈ ತರ ಡಿವೈಡ್ ಇದಾವಲ್ಲ ಇದಕ್ಕೆ ಸಮರ್ಪಕವಾದ ಆಡಳಿತ ನೀಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಇದರಲ್ಲಿ ಯಾವುದೇ ಅನುಮಾನವೂ ಬೇಡ ಹಾಗೂ ಇನ್ನೊಂದು ಸರ್ ಹಾವೇರಿಯಿಂದ ಇದು ಸಿಎಂ ಅವರ ತೋರು ಜಿಲ್ಲೆ ಆಗಿದ್ರಿಂದ ಅಲ್ಲಿ ಆರು ಕ್ಷೇತ್ರದಲ್ಲಿ ಐದು ಕಾಂಗ್ರೆಸ್ಸು ವಿನ್ ಆಗಿದ್ದಾವೆ ಇನ್ನೊಂದು ಏನಂದರೆ ಹಾಸನದಲ್ಲಿ ಐದು ಕಾಂಗ್ರೆಸ್ ಗೆಲ್ಲೋಕ್ಕೆ ಕಾರಣ ಏನಿರ್ಬೋದು ಹಾಸನದಲ್ಲಿ ಅಲ್ಲಿ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಹಾವ್ ಹಾವೇರಿಯಲ್ಲಿ ಲಂಬಾಣಿ ಸಮಾಜದಿಂದ ಏಕೈಕ ಶಾಸಕರಾಗಿರ್ತಂಥ ರುದ್ರಪ್ಪ ಲಂಬಾಣಿಯವರು ಹಾಗೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆದ್ದಿರತಕ್ಕಂಥ ಬಸವರಾಜ್ ಶಿವಣ್ಣವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಈ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಲ್ಲಿ ಭೇಟಿಕೊಳ್ತೀವಿ